ನಮ್ಮ ಸಂಘದಿಂದ ಯಾವ ಚಾಪಕಾಗದ ಹಗರಣ ನಡೆದಿಲ್ಲ ಈ ಚಾಪಕಾಗದ ಹಗರಣದ ಬಗ್ಗೆ ಇನ್ನು ತನಿಖೆ ನಡೆಯತಾ ಇದೆ ಅಂತ ಮೈಸೂರು ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಧರ್ಮವೀರ್ ತಿಳಿಸಿದ್ದಾರೆ ಈ ಚಾಪಕಾಗದದ ಹಗರಣಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಶಿರಾ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಬಗ್ಗೆ ಸುಬ್ಬೇಗೌಡ ಅನ್ನೋರು ಮೈಸೂರಿಗೆ ಡಿಸ್ಚಾರ್ಜ್ ಮಾಡಿ ಅರ್ಜಿ ನೀಡಿದ್ರೂ ಕೂಡ ಈ ಹಗರಣದ ಬಗ್ಗೆ ಯಾವುದೇ ತನಿಖೆ ಆಗಿಲ್ಲ ಚಾಪಕಾಗದ ಹಗರಣದಲ್ಲಿ ನಮ್ಮ ಸಂಘ ಯಾವುದೇ ರೀತಿಯಲ್ಲೂ ಭಾಗಿಯಾಗಿಲ್ಲ ಇದಕ್ಕೆ ಸಂಬಂಧಪಟ್ಟವರು ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಧರ್ಮವೀರ್ ಚಾಪಕಾಗದ ಹಗರಣದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ವಿದ್ಯುತ್ ಗುತ್ತಿಗೆದಾರ ಸೈಯದ್ ಮಾತನಾಡಿ ಜಿಲ್ಲಾ ಸಮಿತಿಯಲ್ಲಿ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನ ಏಕವಚನದಲ್ಲಿ ನಿಂದನೆ ಮಾಡಿ ಅವಮಾನ ಮಾಡಿದ್ದಾರೆ ಈ ಅಕ್ರಮ ಚಾಪಕಾಗದದ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡುತ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ಚಾಪಕಾಗದ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಗುತ್ತಿಗೆದಾರ ಸೈಯದ್ ಒತ್ತಾಯ ಮಾಡಿದ್ದಾರೆ ನಮ್ಮ ರಾಜ್ಯ ಸೈಯದ್ ನಸೀಮ್ ಅಂತ ಅನ್ಬಿಟ್ಟು ವಿದ್ಯುತ್ ಗುತ್ತಿಗೆದಾರ ಆಗಿದ್ದೀನಿ ನಮ್ಮ ಎಲೆಕ್ಟ್ರಿಕಲ್ ಅಗ್ರಿಮೆಂಟ್ ಏನಿದೆ ಅದನ್ನ ತುಮಕೂರು ಜಿಲ್ಲೆ ಸಿರಾದಲ್ಲಿ ಒಂದು ನಕಲಿ ಅಗ್ರಿಮೆಂಟ್ ಸಿಕ್ಕಿದೆ ಅಂತ ಅನ್ಬಿಟ್ಟು ಮಾಹಿತಿ ಬಂತು ನಂತರ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿಗೆ ಪ್ರಕರಣ ದಾಖಲು ಮಾಡಿದ್ರಂತೆ ಅದ ನಂತರ ಅದನ್ನ FIR ಮಾಡಿಸಿ ತನಿಖೆ ಮಾಡಿಸಬೇಕಾಗಿತ್ತು ನಾವು ಯಾಕೆ ಮಾಡಲಿಲ್ಲ ಅಂತ ಅನ್ಬಿಟ್ಟು ಜಿಲ್ಲಾ ಸಮಿತಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡ ಅಗ್ರಿಮೆಂಟ್ ಕೇಳಕ್ಕೆಪಟ್ಟ ಹೋದಾಗ ಅವರಿಗೆ ಯಾಕೆ ಮಾಡಲಿಲ್ಲ ಅಂತ ಕೇಳನ ಅಷ್ಟರಲ್ಲಿ ಕರೆದುಬಿಟ್ಟು ಕೇಳನ ಅಷ್ಟರಲ್ಲಿ ಅವರು ಆಲಿ ಅಲ್ಲೇ ಇದ್ದರು ನಮ್ಮ ರಾಜ್ಯಾಧ್ಯಕ್ಷರು ಅವರು ಏಕವಚನದಲ್ಲಿ ನನಗೆ ಮಾತಾಡಿ ಯಾಕೆ ಮಾಡಲಿಲ್ಲ ಅಂತ ನಿನ್ನ ಜೊತೆ ನಡೆಕೊಂಡಿದ್ದಾರೆ ಒಬ್ಬ ಸೈಯದ್ ನಸೀಮ್ ಅಂತ ಅನ್ಬಿಟ್ಟು ವಿದ್ಯುತ್ ಗುತ್ತಿಗೆದಾರ ಆಗಿದ್ದೀನಿ ನಮ್ಮ ಓಕೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಇಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ